ಎಪ್ಪತ್ತ್ಮೂರು ಈಕ್ವಲ್ಸ್ ಡ್ಯಾಶ್ ಪ್ಲಸ್ ಐವತ್ತೇಳು ಅಂತ ಒಂದು ಲೆಕ್ಕ ಇದ್ರೆ ನೀವು ಈ ಬ್ಲ್ಯಾಂಕ್ ಒಳಗಡೆ ಏನು ಬರ್ಬೋದು ಅಂತ ಹೇಗೆ ಕಂಡು ಹಿಡಿತೀರಾ ನಾನಾದರೆ ಹೇಗೆ ಮಾಡ್ತೀನಿ ಅಂದರೆ ಮೊದಲು ಐವತ್ತೇಳರಿಂದ ಪ್ರಾರಂಭಿಸಿ ಇದಕ್ಕೆ ಏನನ್ನು ಕೂಡ್ಸಿದ್ರೆ ಎಪ್ಪತ್ತ್ಮೂರು ಬರುತ್ತೆ ಅಂತ ಆಲೋಚನೆ ಮಾಡ್ತೀನಿ ಈಗ ಉದಾಹರಣೆಗೆ ಐವತ್ತೇಳಕ್ಕೆ ಮೂರನ್ನು ಸೇರಿಸಿದ್ರೆ ಎಷ್ಟಾಯಿತು ಅರವತ್ತಾಯ್ತು ಅಲ್ವಾ ಈಗ ಮತ್ತೆ ನನಗಿನ್ನ ಎಷ್ಟು ಬೇಕು ಎಪ್ಪತ್ತ್ಮೂರಾಗಕ್ಕೆ ಹದಿಮೂರು ಬೇಕು ಅಲ್ವಾ ಹದಿಮೂರನ್ನು ಸೇರಿಸ್ತೀನಿ ಆಗ ಅರವತ್ತು ಪ್ಲಸ್ ಹದಿಮೂರು ಎಷ್ಟಾಯಿತು ಎಪ್ಪತ್ತ್ಮೂರಾಯಿತು ಬಂತ ಹಾಗಾದರೆ ನಾನು ಕೂಡಿದ ಒಟ್ಟು ಸಂಖ್ಯೆಗಳೆಷ್ಟು ಮೂರು ಮತ್ತು ಹದಿಮೂರು ಅಂದರೆ ಮೂರು ಪ್ಲಸ್ ಹದಿಮೂರು ಅಂದರೆ ಅಲ್ಲಿಗೆ ಹದಿನಾರು ಆದ್ದರಿಂದ ಹದಿನಾರು ಪ್ಲಸ್ ಐವತ್ತೇಳು ಎಪ್ಪತ್ತ್ಮೂರು ಈ ರೀತಿ ನಾವು ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡ್ಬೋದು ಅಥವಾ ಇದೇ ಲೆಕ್ಕವನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಆಲೋಚಿಸ್ಬೋದು ಏನಪ್ಪಾ ಅಂದರೆ ಇದನ್ನೇ ಇನ್ನೊಂದು ರೀತಿಯಲ್ಲೂ ಕೂಡ ಆಲೋಚಿಸ್ಬೋದು ಎಪ್ಪತ್ತ್ಮೂರು ಮತ್ತು ಐವತ್ತೇಳರ ವ್ಯತ್ಯಾಸವನ್ನು ತಗೊಂಡ್ರೆ ಅದು ಈ ಬ್ಲ್ಯಾಂಕಿಗೆ ಸಮವಾಗಿರುತ್ತೆ ಹೌದಾ ನೋಡಿ ಎಪ್ಪತ್ತ್ಮೂರು ಮೈನಸ್ ಐವತ್ತೇಳು ಮಾಡಿದ್ರೆ ಬರುವ ಉತ್ತರ ಇದೇ ಆಗಿರುತ್ತೆ ಯಾಕೆ ಹೇಳಿ ಎಪ್ಪತ್ತ್ಮೂರರಿಂದ ಐವತ್ತೇಳು ಹೋದರೆ ಹದಿನಾರಾಗುತ್ತೆ ಈ ರೀತಿ ವ್ಯತ್ಯಾಸ ತಗೊಳ್ಳೋದ್ರಿಂದ ಕೂಡ ಕಂಡುಹಿಡಿಬಹುದು ಮತ್ತೊಂದು ಉದಾಹರಣೆಯನ್ನು ಮಾಡೋಣ ತೊಂಬತ್ನಾಲ್ಕು ಮೈನಸ್ ಡ್ಯಾಶ್ ಈಸ್ ಈಕ್ವಲ್ ಟು ಐವತ್ತೇಳು ಇಲ್ಲೂ ಕೂಡ ನಾವು ಈ ಹಿಂದೆ ಮಾಡಿದಂತೆಯೇ ಮಾನಸಿಕ ಲೆಕ್ಕಾಚಾರನೇ ಮಾಡ್ಬೋದು ನೋಡಿ ಈಗ ತೊಂಬತ್ನಾಲ್ಕರಿಂದ ಯಾವ ಸಂಖ್ಯೆಯನ್ನು ಕಳೆದ್ರೆ ಉತ್ತರ ಐವತ್ತೇಳು ಬರುತ್ತೆ ಅಂದಾಗ ನಾವು ತೊಂಬತ್ನಾಲ್ಕರಿಂದ ಹಂತ ಹಂತವಾಗಿ ಕಳೀತಾ ಹೋಗೋಣ ನೋಡಿ ತೊಂಬತ್ನಾಲ್ಕರಿಂದ ಮೊದಲು ಬಿಡಿ ಸ್ಥಾನದಲ್ಲಿರುವ ಈ ನಾಲ್ಕನ ಕಳೆಯೋಣ ಆಗ ತೊಂಬತ್ನಾಲ್ಕು ಮೈನಸ್ ನಾಲ್ಕು ಅಂದಾಗ ಎಷ್ಟು ಬರುತ್ತೆ ಉತ್ತರ ತೊಂಬತ್ತಾಯಿತು ಅಲ್ವಾ ಈಗ ಇದರಿಂದ ತೊಂಬತ್ತರಿಂದ ಇದರ ಹತ್ರದ ಬೆಲೆ ಅಂದರೆ ಮೂವತ್ತನ ಕಳೆಯೋಣ ಆಗ ಎಷ್ಟಾಯಿತು ತೊಂಬತ್ತು ಮೈನಸ್ ಮೂವತ್ತು ಅಂದರೆ ಅರವತ್ತು ಬಂತು ಹಾಗಾದರೆ ಇನ್ನೆಷ್ಟು ಕಳಿಬೇಕಾಗುತ್ತೆ ನಾನೀಗ ಮೈನಸ್ ಮೂರನ್ನು ಕಳೆದ್ರೆ ಆಗ ಬರೋ ಉತ್ತರ ಏನಾಗಿರುತ್ತೆ ಐವತ್ತೇಳಾಗುತ್ತೆ ಅಲ್ವಾ ಆದ್ದರಿಂದ ಒಟ್ಟಾರೆಯಾಗಿ ನಾನು ಎಷ್ಟನ್ನು ಕಳೆದೆ ನಾಲ್ಕು ಪ್ಲಸ್ ಮೂವತ್ತು ಪ್ಲಸ್ ಮೂರು ಅಲ್ಲಿಗೆ ಮೂವತ್ತ್ನಾಲ್ಕು ಪ್ಲಸ್ ಮೂರು ಮೂವತ್ತೇಳನ್ನು ಅಲ್ವಾ ಆದ್ದರಿಂದ ತೊಂಬತ್ನಾಲ್ಕರಿಂದ ಮೂವತ್ತೇಳನ್ನು ಕಳೆದ್ರೆ ಐವತ್ತೇಳು ಸಿಗುತ್ತೆ ಇದನ್ನು ಇನ್ನೊಂದು ರೀತಿಯಲ್ಲಿ ಆಲೋಚಿಸೋದಾದರೆ ನೋಡಿ ಐವತ್ತೇಳು ಪ್ಲಸ್ ಐವತ್ತೇಳು ಪ್ಲಸ್ ಡ್ಯಾಶ್ ಈಸ್ ಈಕ್ವಲ್ ಟು ತೊಂಬತ್ನಾಲ್ಕು ಅಂದಾಗ ಐವತ್ತೇಳಕ್ಕೆ ಏನನ್ನು ಸೇರಿಸಿದ್ರೆ ತೊಂಬತ್ನಾಲ್ಕು ಬರುತ್ತೆ ಆಗಲೂ ಕೂಡ ನಾವು ಮೂವತ್ತೇಳನ್ನೇ ಪಡಿತೀವಿ ಆದ್ದರಿಂದ ಐವತ್ತೇಳು ಪ್ಲಸ್ ಮೂವತ್ತೇಳು ಈಕ್ವಲ್ಸ್ ತೊಂಬತ್ನಾಲ್ಕು ಮತ್ತೊಂದು ಉದಾಹರಣೆಯನ್ನು ನೋಡೋಣ ಮೂವತ್ತಾರು ಈಕ್ವಲ್ಸ್ ಡ್ಯಾಶ್ ಮೈನಸ್ ನಲವತ್ತೊಂದು ಈಗ ಯಾವ ಸಂಖ್ಯೆಯಿಂದ ನಲವತ್ತೊಂದನ್ನು ಕಳೆದ್ರೆ ಮೂವತ್ತಾರು ಬರುತ್ತೆ ಇದೇ ಪ್ರಶ್ನೆಯನ್ನು ನಾವು ಇನ್ನೊಂದು ರೀತಿಯಲ್ಲೂ ಆಲೋಚಿಸ್ಬೋದು ನೋಡಿ ಮೂವತ್ತಾರಕ್ಕೆ ನಲವತ್ತೊಂದನ್ನು ಕೂಡಿಬಿಟ್ರೆ ಆಗ ಬರೋ ಉತ್ತರ ಕೂಡ ಈ ಡ್ಯಾಶ್ಗೆ ಸಮವಾಗಿರುತ್ತೆ ಅಥವಾ ಇದನ್ನು ನಾವು ಸಂಖ್ಯಾ ರೇಖೆಯನ್ನು ಬಳಸ್ಕೊಂಡು ಕೂಡ ಮಾಡ್ಬೋದು ನೋಡಿ ಇಲ್ಲೊಂದು ಸಂಖ್ಯಾ ರೇಖೆ ಎಳಿಯೋಣ ಈಗ ಇದರಲ್ಲಿ ಈ ಬಿಂದು ಈ ಗೊತ್ತಿಲ್ಲದ ಪದವನ್ನು ಸೂಚಿಸ್ತಿದೆ ಅಂತ ಅನ್ಕೊಳ್ಳಿ ಅಂದರೆ ಈ ಬ್ಲ್ಯಾಂಕನ್ನು ಸೂಚಿಸ್ತಿದೆ ಹಾಗಾದರೆ ಈ ಬ್ಲ್ಯಾಂಕಿಂದ ನಲವತ್ತೊಂದನ್ನು ಕಳೆದ್ರೆ ಮೂವತ್ತಾರು ಬರುತ್ತೆ ಅಲ್ವಾ ಆದ್ದರಿಂದ ಈ ಬ್ಲ್ಯಾಂಕಿಂದ ನಲವತ್ತೊಂದನ್ನು ಕಳೆದ್ರೆ ನಲವತ್ತೊಂದನ್ನು ಕಳೆದ್ರೆ ನಮಗೆ ಬರೋ ಬಿಂದು ಎಷ್ಟು ಮೂವತ್ತಾರು ಅಲ್ವಾ ಅದೇ ರೀತಿ ಈ ಮೂವತ್ತಾರಕ್ಕೆ ನಲವತ್ತೊಂದನ್ನು ಸೇರಿಸಿದ್ರೆ ಈ ಬ್ಲ್ಯಾಂಕ್ ಸಿಗುತ್ತೆ ಹೌದಾ ಅಂದರೆ ಈ ಮೂವತ್ತಾರಕ್ಕೆ ನಲವತ್ತೊಂದನ್ನು ಸೇರ್ಸಿದ್ರೆ ಕೂಡ ಈ ಬ್ಲ್ಯಾಂಕನ್ನೇ ಸೂಚಿಸುತ್ತೆ ಆದ್ದರಿಂದ ಇಲ್ಲಿ ನಾವೇನು ಮಾಡ್ಬೋದು ಮೊದಲು ಈ ಆರು ಬಿಡಿಗಳ ಜೊತೇಲಿ ಈ ಒಂದು ಬಿಡಿನ ಕೂಡೋಣ ಆಗ ಎಷ್ಟು ಬಿಡಿಗಳಾಯಿತು ಏಳು ಬಿಡಿಗಳು ಅದೇ ರೀತಿ ಈ ಮೂರು ಹತ್ತುಗಳ ಜೊತೆಯಲ್ಲಿ ನಾಲ್ಕು ಹತ್ತುಗಳನ್ನು ಸೇರಿಸಿದ್ರೆ ಎಷ್ಟಾಯಿತು ಏಳು ಹತ್ತುಗಳಾಯಿತು ಆದ್ದರಿಂದ ಮೂವತ್ತಾರಕ್ಕೆ ನಲವತ್ತೊಂದನ್ನು ಸೇರಿಸಿದ್ರೆ ಎಪ್ಪತ್ತೇಳು ಬರುತ್ತೆ ಆದ್ದರಿಂದ ಈ ಬ್ಲಾಂಕ್ ಅಲ್ಲಿ ಏನ್ ಎಪ್ಪತ್ತೇಳು ಅಥವಾ ಎಪ್ಪತ್ತೇಳರಿಂದ ನಲವತ್ತೊಂದನ್ನು ಕಳೆದ್ರೆ ಮೂವತ್ತಾರು ಸಿಗುತ್ತೆ